त्रिपुविनाश राम बाण रावण कुल संहरण राम 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 राम। भारत निज आत्मराम अंतंद्रे भारतद आत्मवे श्रीराम नोडि। स्वंत जप नित्यानुष्ठानगळु पर्सनल लेवल समाजक्कू एनारु कोडबेकल्वा नावु। ताव यावदे धर्मवन्नु पालिसलि अदर धार्मिक आचरणेय ओंदु संस्कारयुतवाद ओंदु श्लोक ओंदु पद्य बायलिल्ल। ಈ ತರದ ಪೊಲೀಸ್ ಸಾಂಗ್ಸು ಹೆಣ್ಣನ್ನ ಬರೀ ಮಾದಕ ವಸ್ತು। ಇವತ್ತು ನೋಡಿ ಎಷ್ಟು ಬೀಟ್ ಸಾಂಗ್ಸ್ಗಳು ಬರುತ್ತೆ। ಆಮೇಲೆ ಸಾಮಾನ್ಯಕ್ಕೆ ನೋಡಿದ್ರೆ ಒಂದು ಚಿತ್ರದಲ್ಲಿ ಒಂದು ಲವ್ ಫೇಲ್ಯೂರ್ ಸೀನ್ ಇತ್ತು ಅಂತಂದ್ರೆ ಸಾಮಾನ್ಯವಾಗಿ ನಾನು ಕಂಪ್ಲೇಂಟ್ ಅಂತ ಹೇಳ್ತಿಲ್ಲ, ಆದರೆ ಗಮನಿಸಿ ನೀವು ಆದ್ರೂ ಒಂದು ಲವ್ ಫೇಲ್ಯೂರ್ ಇತ್ತು ಅಂದ್ರೆ ಒಂದು ಎಣ್ಣೆ ಸಾಂಗ್ ಇದ್ದೇ ಇರುತ್ತೆ। ಅದರಲ್ಲಿ ಮೇಲ್ನೋಟಕ್ಕೆ ಅದನ್ನು ಬಿಡಿ ಅಂತ ಬರೆದಿರ್ತಾರೋ ಅಥವಾ ಒಂಥರ ಹೆಂಗ್ ಮಾಡ್ಬಿಡ್ತಾರೆ ಅಂದ್ರೆ ಇವತ್ತಿನ ನ್ಯೂಸ್ಗೆ ಬೇಜಾರಾಯ್ತು ಅಂದ್ರೆ ಚಟಗಳೇ ಇದಕ್ಕೊಂದು ನಿರ್ಧಾರ। ನಾನೇ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಪರ್ಫಾರ್ಮ್ ಮಾಡಬೇಕಾದ್ರೆ ನನ್ನ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು। ಯಾಕೆ ಕೆಲವರು ಬಂದು ಈ ತರದ ಹಾಡುಗಳನ್ನ ಹಾಡೋರು ಚಟಗಳನ್ನ ಹೈಲೈಟ್ ಮಾಡುವಂತ ಹಾಡು ಈ ತರ ಮಾಡಿದಾಗ ಮಕ್ಕಳು ಅದನ್ನು ಹೇಳ್ಕೊಂಡು ಕುಣಿಯೋದನ್ನು ನಾನು ನೋಡೀನಿ। ನನಗೆ ನಿಜವಾಗ್ಲೂ ಬಹಳ ಬೇಜಾರು ಅಲ್ರಿ, ಎಳೆ ಮಕ್ಕಳು ಮಗ್ಗಿ ಬರಲ್ಲ, ಒಂದು ಸರಸ್ವತಿ ಒಂದು ಸೂರ್ಯನ ಒಂದು ಶ್ಲೋಕ ಬರಲ್ಲ, ತಾವು ಯಾವುದೇ ಧರ್ಮವನ್ನು ಪಾಲಿಸಲಿ ಅದರ ಧಾರ್ಮಿಕ ಆಚರಣೆಯ ಒಂದು ಸಂಸ್ಕಾರಯುತವಾದ ಒಂದು ಶ್ಲೋಕ ಒಂದು ಪದ್ಯ ಬಾಯಲಿಲ್ಲ। ಈ ತರ ಸಾಂಗ್ಸ್ ಮಾತ್ರ, ಈ ತರದ ಪೊಲೀಸ್ ಸಾಂಗ್ಸು ಹೆಣ್ಣನ್ನ ಬರೀ ಮಾದಕ ವಸ್ತು। ಮಾದಕತೆ ಒಂದು ಲೆವೆಲ್ ಅಲ್ಲಿ ಇದ್ದಾಗ ಅದಕ್ಕೊಂದು ಸಾತ್ವಿಕ ಶೃಂಗಾರ ಚಿತ್ತಕ್ಕೆ ಸಂಸ್ಕಾರ, ಅದು ಒಂದು ಮಾತು, ಸಾತ್ವಿಕ ಶೃಂಗಾರ ಚಿತ್ತಕ್ಕೆ ಸಂಸ್ಕಾರ। ನಮ್ಮಲ್ಲೂ ಜಯದೇವನ ಅಷ್ಟಪದ ಇದೆ, ಕೃಷ್ಣ ರಾಧೆಯರ ಒಂದು ಸಲ್ಲಾಪವನ್ನು ಕೂಡ ನಾವು ದೈವಿಕವಾದ ಭಾವನೆಯಲ್ಲಿ ಒಂದು ಅಮೂರ್ತವಾದ ಭಾವನೆಯಲ್ಲಿ ನೋಡ್ತೀವಿ, ಅದನ್ನು ಗೌರವಿಸಿ ನೋಡ್ತೀವಿ ನಾವು ಅಲ್ವಾ। ಆದರೆ ಅದೊಂದು ಲೆವೆಲ್ನ ಮೀರಿದಾಗ ಅಶ್ಲೀಲ ಶೀಲವಲ್ಲದ್ದು ಅಶ್ಲೀಲವಾಗುತ್ತೆ, ಸಹ್ಯವಲ್ಲದ್ದು ಅಸಹ್ಯವಾಗುತ್ತೆ। ವೇದಿಕೆ ಮೇಲೆ ಇದನ್ನು ಪರ್ಫಾರ್ಮ್ ಮಾಡೋರು ಒಂದಷ್ಟು ಜನ ಆದರೆ ಅದಕ್ಕೆ ಎಳೆಯ ಮಕ್ಕಳು ಏನು ಒಂದು ಅಕ್ಷರ ತಪ್ಪದಂಗೆ ಹಾಡ್ತಾರ್ರಿ, ಯೋಚನೆ ಮಾಡಿರಿ, ಅಪ್ಪ ಅಮ್ಮಂಗೆ ನಾಚಿಕೆ ಆಗಬಾರ್ದ ಇವತ್ತು ತಮ್ಮ ಮಕ್ಕಳು ಇಂಥದ್ದು ಹಾಡ್ಕೊಂಡು ಕುಣಿತೀರಂದ್ರೆ ಜೊತೆಗೆ ಅವ್ರು ಹೇಳ್ತಾರೆ, ಏ ನಮ್ಮ ಮಗ ಇದು ಹೇಳ್ತಾನೆ ಸರ್ ಇದು ಹೇಳ್ಕೊಂಡು ಹೆಂಗೆ ಕುಣಿತಾನೆ ಸರ್, ನಾಚಿಕೆ ಆಗಬೇಕು ಅವ್ರಿಗೆ। ನಾಳೆ ನಿಮ್ಮ ಮಗ ಅದೇ ಇದ್ರಲ್ಲಿ ತೊಗೊಂಡು ನಿಮ್ಮ ಮಕ್ಕಳು ಕುಡಿತಾನೆ, ಅವತ್ತು ಬುದ್ಧ ಬರುತ್ತೆ ನಿಮಗೆ, ಅವತ್ತು ಅವತ್ತು ಅಯ್ಯೋ ಬೆಳೆಸ್ಲಿಲ್ವಲ್ಲ ಅವಾಗ ಸರಿಯಾಗಿ ಕಾಲ ಕೈಮೀರಿ ಹೋಗಿರುತ್ತೆ। ನಾ ಅದಕ್ಕೆ ಅನ್ಕೊಂಡೆ ಕುಣಿಯೋದು ಬೇಕಾ, ಕುಣಿದು ಕೆಟ್ಟ ಕೆಟ್ಟ ಚಟಗಳ ಹಾಡು ಇನ್ಯಾವುದೋ ಮಾದಕತೆಯೇ ಪ್ರಮೋಟ್ ಮಾಡೋ ಇದನ್ನಂತ ಬಿಟ್ಟು ಇದನ್ನ ಹೇಳ್ಕೊಂಡು ಕುಣಿರಯ್ಯ, ನಿಮಗಾಗಿ ಸುಲಭವಾಗಿ ರಾಮ ಬರೆಸಿದ ನನ್ನ ಮೂಲಕ ಅಂತ ನಾನು ನಂಬಿದ್ದೀನಿ, ನಾನು ಬರ್ದೆ ಅಂತ ನಾ ಯಾವತ್ತೂ ಹೇಳಲ್ಲ, ಫ್ಯಾಂಟಾಸ್ಟಿಕ್ ಇದು ನನ್ನ ಯೋಚನೆ। ಆನ್ ದಿಸ್ ನೋಟ್, ನೀವು ಇದನ್ನ ಪರ್ಟಿಕ್ಯುಲರ್ಲಿ ಇದನ್ನ ಬರೆದಾಗ ಮೂರುವರೆ ನಿಮಿಷದ ಹಾಡು, ಅದರಲ್ಲಿ ಎಷ್ಟು ಸತಿ ರಾಮನ ಜಪ ಆಗುತ್ತೆ ಅಂತ ನೀವು ಮೆನ್ಷನ್ ಮಾಡಿದ್ದೀರಾ? ಹೌದು, ಒಂದು ಕ್ಯೂರಿಯಸ್ ಪಾಯಿಂಟ್ ಇದೆ ಬಟ್ ಹೇಳ್ಬಿಡ್ತೀನಿ ನಾನು। ನೋಡಿ, ನಾನು ಹಾಡು ಮಾಡ್ಬೇಕಾದ್ರೆ ಯಾವುದೇ ನಂಬರ್ ಆಫ್ ಟೈಮ್ಸ್ ರಾಮ ಜಪ ಏನು ಅನ್ಕೊಂಡಿಲ್ಲ, ಅದಕ್ಕೆ ಕೇಳಕ್ ಹೋಗಿದ್ದೆ। ನೀವು ಕಂಪೋಸ್ ಮಾಡುವಾಗ ಏನ್ ಅನ್ಕೊಂಡು ನಾನು ಹೀಗೆ ಬರಿಬೇಕು ಅಂತ ಒಂದು ಫ್ರೇಮ್ ಹಾಕೊಂಡು ಅದರೊಳಗೆ ಅಂತ? ಒಳ್ಳೆ ಕವಿ ಏನಲ್ಲ, ಈ ಥಾಟ್ ಬಂದಾಗ ಸುಮ್ಮನೆ ರಾತ್ರಿ ಮಲಗ ನಿದ್ದೆ ಬರಲಿಲ್ಲ, ಕಲಾಂ ಅವ್ರಿಗೆ ನೆಪ್ಸ್ಕೋಬೇಕು ಕೆಲವು ಸಲ, ನಿದ್ದೆ ಬರಲ್ಲ ನೋಡಿ, ಕೆಲಸ ತಲೆ ಉಳಿದ್ಬಿಟ್ರೆ ನಾನು ಆ ಮಟ್ಟಕ್ಕೆ ಇದೀನಿ ಅಂತ ಹೇಳ್ಕೋತಿಲ್ಲ, ಬಟ್ ಅವ್ರ ಮಾತು ಒಂದು ಮಟ್ಟದ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ತಾ ಇದ್ದೀನಿ ನನ್ನ ಅನುಭವಕ್ಕೆ, ನಿದ್ದೆ ಬರಲಿಲ್ಲ। ಆಮೇಲೆ ಏನೋ ಟ್ಯೂನ್ ಹೊಳಿತು, ರಾಮ 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 ರಾಮ, ಎನರ್ಜೆಟಿಕ್ ಆಗಿರ್ಬೇಕಲ್ಲ, ಜನಕ್ಕೆ ಈಸಿಯಾಗಿ ಹೇಳಂಗಾಗಬೇಕು, ಎಲ್ಲವೂ ಇರಬೇಕು, ಆಕ್ಸೆಸಿಬಲ್ ಆಗಿದ್ದಾಗ ಜನ ಹೇಳ್ತಾರೆ, ಆ್ಯಂಡ್ ರಾಮನ ಹೆಸರಿಗೆ ಆಕ್ಸೆಸಿಬಲ್ ಹೆಸರು ಇದೆಯಾ? ಇನ್ಯಾವ್ದಾರೋ ದೇವರ ಹೆಸರು ಸ್ವಲ್ಪ ಒತ್ತಕ್ಷರವೋ ಒಟ್ಟರು ಸುಳಿಯೋ ಔಕಾರವೋ ಏಕಾರವೋ ಅರ್ಕ ಒತ್ತೋ ಕಾಣ್ಬೋದು, ರಾಮನಿಗಿನ್ನ ಸುಲಭವಾದ ದೇವರ ಹೆಸರು ಯಾವ್ದಿದೆ ಹೇಳಿ? ವಿಘ್ನೇಶ್ವರ, ಕೆಲಸಲಿ ಘಾಗೆ ನಾವತ್ ಹೊರಳದೇ ಇರ್ಬೋದು ನಾಲೆ ಇರ್ಬೋದು ಅಲ್ವಾ, ವಜ್ರಣಖಾಯ ವಿದ್ಮಹೆ ತೀಕ್ಷ್ಣ ದಗ್ಗಷ್ಟ್ರಾಯ ಧೀಮಹಿ, ಕೆಲವ್ರು ಹೇಳಿ ಕಷ್ಟ ಆಗ್ಬೋದು, ನರಸಿಂಹ ನೃಸಿಂಹ, ಆದ್ರೆ ರಾಮ ವಾಗತ್ತ ಕನ್ನಡದಲ್ಲಿ ಮರಾನು ಉಲ್ಟ ಮಾಡ್ಬಿಟ್ರು ರಾಮ। ಸೊ ಈ ಯೋಚನೆಯಲ್ಲಿ ನಾನು ಬರಿಬೇಕಾದ್ರೆ ಮನಸ್ಸಲ್ಲಿ ಏನೋ ಥಾಟ್ ಇಟ್ಕೊಂಡಿಲ್ಲ, ಇದಿಷ್ಟು ಸಲ ಜಪ ತರ ಆಗ್ಬೇಕು ಅಥವಾ ಹಿಂಗಾಗಬೇಕು, ಒಂದ್ಸಲ ಬರಿತಾ ಕೂತೆ, ಹೇಳ್ತಾರಲ್ಲ ಮಸಿ ನೀನು ಗುರು ನೀನು ಗುರು ಅವನು ಮಂಕುತಿಮ್ಮ ಅಂತ, ಒಂದ್ ಕಡೆ ಕೆ ಸಿ ಶಿವಪ್ಪನವರ ಮರುಳಮುನಿಯನ ಕಗ್ಗದಲ್ಲಿ ಒಂದು ಹೇಳ್ತಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ಅದ್ರಲ್ಲಿ ಹೇಳ್ತಾರೆ ಮಸಿ ನೀನು ಮಸಿ ನಾನು ಗುರು ನೀನು ಮಂಕುತಿ ಗುರು ಅವನು ಮಂಕುತಿ ಅಂದ್ರೆ ಬರ್ಸ್ತವನು ಅವನು, ನಾನು ಮಸಿ ಅಷ್ಟೇ ನಾನು। ಸೊ ಈ ಹಾಡು ಹಂಗೆ ರಾಮನ ಕೃಪೆ ಅಂತಲೇ ಹೇಳ್ತೀನಿ ನಾನು। ಸೊ ಫಸ್ಟ್ ಇದನ್ನ ಸ್ವರರಾಮ ಗೀತ ಅಂತ ಬರೆದಿದ್ದೆ, ಸ್ವರ ರಾಮ ಗೀತ, ವೈ ಸ್ವರಕ್ಕೂ ರಾಮ ಗೀತಗೂ ಏನು, ಸ್ವರಗಳು ಎಷ್ಟು, ಸಪ್ತ ಸ್ವರಗಳು ಏಳು, ಸರಿ ಗಮ ಪದ ನಿ, ನೀವೀಗಲೂ ರೋರಿಂಗ್ ರಾಮದ ಸಾಹಿತ್ಯ ನೋಡಿ, ಸಕಲ ನಾಮ ಸಕಲ ಧಾಮ ಸರಸ ಸುಲಭ ರಾಮ ನಾಮ, ಫಸ್ಟ್ ಲೈನ್ ಅಲ್ಲ ಸಾನ,
ಎರಡನೇ ರಿಪುವಿನಾಶ ರಾಮಬಾಣ ರಾವಣ ಕುಲ ಸಂಹರಣ ರಿ ಎಲ್ಲ ರಿ ಬರುತ್ತೆ ರಿಪುವಿನಾಶ ರಿ ರಿ ಕರೆಸ್ಮೋನೆ ರಾರ ಎಲ್ಲ ಗರ್ವ ದಮನ ಗಹನ ಸಾರ ಗುಹವಂದಿತ ಪೂಜ್ಯ ಪಾದ ಗ ಗ ಮಂತ್ರಸಾರ ಮಹಿಮಪೂರ ಮಹಾವೀರ ಪುರುಷೋತ್ತಮ ಮ ಪವನತನಯ ಸದಾಭಜಿತ ಪಾವನ ನಿಜ ಪುಣ್ಯನಾಮ ಪ ದಹತಿ ಪಾಪ ಧರ್ಮ ರೂಪ ದೈತ್ಯ ಕುಲ ಧ್ವಂಸನಾಮ ದ ನಿತ್ಯ ಭಜಿತ ಸೀತಾ ಸಹಿತ ಭಾರತ ನಿಜ ಆತ್ಮರಾಮ ನೀ ಬಂತು ಇಲ್ಲಿ ಇನ್ನೊಂದು ಪಿಕಪ್ ಪಾಯಿಂಟ್ ಅಂದ್ರೆ ಭಾರತ ನಿಜ ಆತ್ಮರಾಮ ಇದಂತೂ ಸಾಕ್ಷಾತ್ ರಾಮಂದೇ ಕೃಪೆ ನನಗೆ ನೋಡಿ ಮೂರು ಪಾಯಿಂಟ್ ನಾನು ಬರೀಬೇಕಾದ್ರೆ ಅನ್ಕೊಂಡೆ ಈಗ ಎಲ್ಲಿ ಹನುಮನು ಅಲ್ಲೇ ರಾಮನು ರಾಮ ಇದ್ ಕಡೆ ಹನುಮನ್ ಹೆಸರು ಬರಲೇಬೇಕು ಪಾಪ ಅಂದ ತಕ್ಷಣ ಆಟೋಮೆಟಿಕ್ ರಿವರ್ಸ್ ಪವನತನಯ ಸದಾ ಭಜಿತ ಯಾಕಂದ್ರೆ ಹನುಮಂತಂಗೆ ಇನ್ ಒಂದು ಗೊತ್ತಿಲ್ಲ ರಾಮನ ಬಿಟ್ಟು ರೋಮ ರೋಮದಲ್ಲೂ ರಾಮ ನಾನು ಕಂಪ್ಯೂಟರ್ ಸೈನ್ಸ್ ಪಾಠ ಮಾಡ್ತಾ ಇದ್ದೆ ಅಲ್ಲಿ ಮಕ್ಕಳು ಇದನ್ನೇ ಹೇಳ್ತಾ ಇದೆ ಸಿ ಡಿ ರೋಮ್ ಸಿ ಡಿ ರ್ಯಾಮ್ ತಾನೆ ರೋಮದಲ್ಲಿ ರೋಮ್ ರೀಡ್ ಓನ್ಲಿ ಮೆಮೊರಿ ಅಂಡ್ ರೋಮ್ ರೋಮ್ ಅಲ್ಲಿ ರ್ಯಾಮ್ ರ್ಯಾಮ್ ಎರಡು ಕೆಪಾಸಿಟಿ ಇದ್ರಷ್ಟೇ ವಿದ್ಯೆ ಚೆನ್ನಾಗಿ ಬರೋದು ಅಂತ ರಾಮನ ಧ್ಯಾನ ಮಾಡ್ಬೇಕು ಸೊ ಕಂಪ್ಯೂಟರ್ ಸೈನ್ಸ್ ಅಲ್ಲೂ ನಾವು ಎಲ್ಲದರಲ್ಲೂ ಒಳ್ಳೆಯದು ಕಾಣೋದಷ್ಟೇ ದೃಷ್ಟಿಕೋನ ಸೊ ಅವಾಗಿಂದನು ನಿಮಗೆ ರಾಮನ್ ಇನ್ಫ್ಲುಯೆನ್ಸ್ ಇದೆಯಾ ಅಂತ ಚಿಕ್ಕ ವಯಸ್ಸಿನಲ್ಲೂ ಇದೆ ರಾಮ್ ರಾಮ್ ಕಲಿಯುವಾಗಿಂದನುವೇ ರಾಮ ರಾಮನ ಇನ್ಫ್ಲುಯೆನ್ಸ್ ಸೊ ಇದು ಯೋಚನೆ ಇದ್ದಿದ್ದು ಬಟ್ ಭಾರತ ನಿಜ ಆತ್ಮ ರಾಮ ಭಾರತವನ್ನ ನೀವು ರಾಮನ ಹೊರತಾಗಿ ನೋಡೋಕ್ ಸಾಧ್ಯವ ನನ್ ಭಾರತ ಅನ್ನೋ ದೇಹ ಅಂತ ಬರಲಿಲ್ಲ ಅಂಗ ಅಂತ ಬರಲಿಲ್ಲ ಭಾರತ ನಿಜ ಆತ್ಮ ದಿ ವೆರಿ ಎಕ್ಸಿಸ್ಟೆನ್ಸ್ ದಿ ವೆರಿ ಎಲಿಕ್ಸರ್ ಆಫ್ ಲೈಫ್ ಭಾರತ ಅಂದ್ರೆ ಅದು ರಾಮನೇ ರಾಮ ಇದ್ರೆ ಅದು ಭಾರತ ಕೃಷ್ಣ ಇದ್ರೆ ಅದು ಭಾರತ ನಮ್ಮ ಎಷ್ಟೊಂದು ಕಡೆ ಹೇಳ್ತಾರೆ ಭಗವಂತನ ದೂತ ಬಂದ ಅಂತಂತಾರೆ ಅನ್ಯ ಯೋಚನೆಗಳಲ್ಲಿ ಪ್ರವಾದಿಗಳು ಬಂದರು ಅಂತ ಹೇಳ್ತಾರೆ ನಮ್ಮಲ್ಲಿ ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ ಭರತ ಭೂಮಿ ಅಂತ ಪುಣ್ಯ ಭೂಮಿ ಯಾಕೆ ಕರ್ಮಭೂಮಿ ಯಾಕೆ ಧರ್ಮಭೂಮಿ ಯಾಕೆ ಚರ್ಯ ಭೂಮಿ ಯಾಕೆ ಅಂತಂದರೆ ಇಲ್ಲಿ ಯಾರು ಮೆಸೆಂಜರ್ಗಳು ಬರಲಿಲ್ಲ ಸಾಕ್ಷಾತ್ ಪರಬ್ರಹ್ಮ ಭಗವಂತನೇ ಬಂದು ಮನುಷ್ಯರಾಗಿ ಬದುಕಿ ಬದುಕಿದ್ರೆ ಹಿಂಗೆ ಬದುಕಬೇಕು ಅಂತ ನಮ್ಮ ಇಡೀ ಮನುಜ ಕುಲಕ್ಕೆ ನೀವು ಯಾವುದೇ ನಂಬಿಕೆಯವರಾಗಿದ್ದರೆ ಇವತ್ತಿಗೂ ನೀವೇ ನೋಡಿದ್ರೆ ಪ್ರಪಂಚದ ಎಂಥೆಂಥ ದೊಡ್ಡ ದೊಡ್ಡವರು ಅವರು ಪಾಲಿಸುವಂಥ ಧರ್ಮ ಹುಟ್ಟಿನ ಧರ್ಮ ಯಾವುದಿರ್ಬೋದು ಆದರೆ ನಾನು ಭಗವದ್ಗೀತೆಯನ್ನು ಓದಿದ್ದೇನೆ ಅದನ್ನು ನನ್ನ ಜೀವನ ಬದಲಾಯಿತು ಭಾರತೀಯ ಈ ಸಂಸ್ಕಾರಗಳ ಒಂದಷ್ಟು ಶಾಸ್ತ್ರಗಳನ್ನ ಓದಿದ್ದೇನೆ ಇದನ್ನ ನನ್ನ ಜೀವನದಲ್ಲಿ ಏಳಿಗೆ ಕಾಣ್ತು ಅಂತ ಹೇಳಿದ್ರೆ ಮೇಜಾರಿಟಿ ಆಫ್ ದಿ ಮೇಜಾರಿಟಿ ಆಫ್ ದಿ ಇವತ್ತಿನ ಎಲ್ಲ ಖ್ಯಾತನಾಮರು ನೀವು ನೋಡಿ ಅಂದ್ರೆ ಖ್ಯಾತನಾಮರ ಅಂತಲ್ಲ ನಾ ಹೇಳ್ತಿರೋದು ಎಕ್ಸಾಂಪಲ್ಗೆ ಇಂಥ ದೊಡ್ಡ ಮಟ್ಟದವರು ಕೂಡ ಇದಕ್ಕೆ ಬರ್ತಾರೆ ಸೊ ಭಾರತ ನಿಜ ಆತ್ಮರಾಮ ಅಂತಂದ್ರೆ ಭಾರತದ ಆತ್ಮವೇ ಶ್ರೀರಾಮ ಶ್ರೀರಾಮನಿಂದಲೇ ಇವತ್ತು ನೀವು ನೋಡಿ ಯಾವ ಮೂಲೆಗೆ ಹೋಗಿ ಇಲ್ಲಿ ಬಂದು ರಾಮ ಬಾಣ ಬಿಟ್ಟು ನೀರು ಬಿಗಿದಿದ್ದ ಒಂದು ಸಂಧ್ಯಾ ಮನೆಯಲ್ಲಿ ನೀರು ಬೇಕಿತ್ತು ಸೀತೆ ಬಾರಿಕೆ ಅನ್ನೋ ನೀರು ಇದು ಸೀತೆಯ ಹೆಜ್ಜೆ ಇದು ಹನುಮನ ಹೆಜ್ಜೆ ರಾಮನಲ್ಲಿ ಧ್ಯಾನ ಮಾಡಿದ ಜಾಗ ಪಾಂಡವರಲ್ಲಿ ಉಳಿದಿದ್ದ ಜಾಗ ರಾಮಾಯಣ ಮಹಾಭಾರತ ಇವುಗಳು ನಮ್ಮಲ್ಲಿ ಎಷ್ಟೊಂದು ಇದು ಮೈಥಾಲಜಿ ಅಂತಾರೆ ತಪ್ಪು ಇಟ್ ಈಸ್ ಅವರ್ ಹಿಸ್ಟ್ರಿ ಇತಿಹಾಸ ನಡೆದದ್ದು ನಡೆದಿರೋದು ಊಹೆ ಮಾಡಿ ಯಾರೋ ಸುಮ್ಮನೆ ಕಾವ್ಯಕ್ಕೆ ಚಂದ ಇರುತ್ತೆ ಹಿಂಗೆ ಬರೆದ್ರೆ ಆಹಾ ನಡೆದದ್ದು ಈ ನಂಬಿಕೆ ನಮ್ಮ ಮಕ್ಕಳಲ್ಲಿ ನಾವು ಇತ್ತು ಮೂಡಿಸ್ಬೇಕಾಗಿದೆ ಇದು ನಂಬಿಕೆ ಇಲ್ಲ ಇದು ನಡೆದದ್ದು ಕಣ ಮಾರಯ್ಯ ನಾವು ರಾಮಕೃಷ್ಣ ಅಂಥ ವಂಶದ ಎಷ್ಟು ಕೋಟ್ಯಾಂತರ ಜನರೇಷನ್ ನಾವು ಹುಟ್ಟಿದ್ದೀವಿ ವಿ ಬಿಲಾಂಗ್ ಟು ದಟ್ ವಿ ಆರ್ ದಟ್ ನಮ್ಮೊಳಗೆ ಹರಿತಿರೋದು ಆ ಪರಬ್ರಹ್ಮ ಸ್ವರೂಪದ ರಕ್ತವೇ ಆ ಕೃಪೆಯೇ ನಮ್ಮ ಜೀವನ ಈ ಗಟ್ಟಿತನ ನಮ್ಮಲ್ಲಿ ಮೂಡಬೇಕು ನಮ್ಮ ಮಕ್ಕಳಲ್ಲಿ ಮೂಡಬೇಕು ಹೆಂಗಾರು ಜನರೇಷನ್ ಅದಕ್ಕೆ ಆ ಪದ ಭಾರತ ನಿಜ ಆತ್ಮರಾಮ ಎಷ್ಟು ದಿನ ತಗೊಂಡ್ರಿ ಇದನ್ನ ರಚನೆ ಮಾಡಕ್ಕೆ ಮೂರುವರೆ ನಿಮಿಷದ ಹಾಡು ಬಹುಶಃ ಒಂದು 8 ನಿಮಿಷದಲ್ಲಿ ಬರ್ತಿದ್ದೆ ಯಪ್ಪ ಓಕೆ ಇದು ಕಂಪ್ಲೀಟ್ ನೀವು ರೆಕಾರ್ಡ್ ಮಾಡಬೇಕು ಅಂದ್ಕೊಂಡು ಇದು ಕಂಪ್ಲೀಟ್ ಔಟ್ಪುಟ್ ರೆಡಿ ಆಗಕ್ಕೆ ಎಷ್ಟು ಟೈಮ್ ತಗೊಳ್ತು ಈ ಯೋಚನೆ ಬಂದಾಗ ನಾನು ಆ್ಯಕ್ಚುಲಿ US ಅಲ್ಲಿ ಇದ್ದೆ ಅದೊಂದು ರಾತ್ರಿ ಮಲಗಬೇಕಾದ್ರೆ ರಾತ್ರಿ 10:30 ಬಂದಂಥ ಯೋಚನೆ 11:10 ಸಾಂಗು ಹಿಂಗೆ ಮಾಡಬೇಕು ಅಂತ ರೆಡಿ ಆಗಿತ್ತು ಸೊ ಸ್ವರರಾಮ ಗೀತ ಅಂತ ಇಟ್ಟಿದ್ದೆ ಆಮೇಲೆ ಗೊತ್ತಾಯ್ತು ಸ್ವರರಾಮ ಗೀತ ಯೋಚನೆಗೆ ಹುಟ್ಟಿದಂಥ ಒಂದು ಹೆಸರಾದರೂ ಜನಗಳು ಹೇಳಲಿಕ್ಕೆ ಅಥವಾ ಅದನ್ನ ಬಾಯಿಂದ ಅಂತ ಬರುತ್ತೆ ಸ್ವಲ್ಪ ಕಷ್ಟ ಆಗೋದು ಈಸಿ ಆಗಿರ್ಬೇಕು ಅಂತ ಹೇಳಿ ರೋರಿಂಗ್ ರಾಮ ಅಂತ ಮಾಡಿದೆ ಸೊ ನನ್ನ ಯೋಚನೆ ಅಲ್ಲಿ ಒಂದಷ್ಟು ನಾನೇ ಪ್ರೋಗ್ರಾಮಿಂಗ್ ಮಾಡಿ ಬೇಸಿ ಕಂಪೋಸಿಂಗ್ ಮಾಡಿದ್ದೆ ಇಲ್ಲಿ ಭಾರತಕ್ಕೆ ಬಂದಮೇಲೆ ಬಟ್ ಅದ್ರ ವರ್ಕ್ ಆದಂಥ ಟೈಮ್ ತಗೊಂಡ್ರೆ ಬಹುಶಃ ಒಂದು 2-2.5 ವರ್ಷದಲ್ಲಿ ಅಷ್ಟು ಐಡಿಯಾಸ್ ಕೂತ್ಕೊಂಡು ಆಗಿದೆ ಈ ಪರ್ಟಿಕ್ಯುಲರ್ ಸಾಂಗು ಸಾಕಷ್ಟು ಜನರನ್ನ ರೀಚ್ ಆಗಿದೆ ಸಾಕಷ್ಟು ಜನರನ್ನ ನೀವು ಹೇಳ್ದಂಗೆ ಕುಣಿಯೋ ಹಾಗೆ ಮಾಡಿದೆ ಗೊತ್ತೋ ಗೊತ್ತಿಲ್ಲದೇನೋ ಬೇಕೋ ಬೇಕಿಲ್ದೇನೋ ಜಪ ಮಾಡೋ ಹಾಗೆ ಮಾಡಿದೆ ಇಲ್ಲ ನಾನು ಮಾಡಿದ ಉದ್ದೇಶವಾದ ನಾನು ಇದನ್ನ ಹಾಕೊಂಡು ಏರೋಬಿಕ್ಸ್ ಮಾಡ್ರಿ ರೋರಿಂಗ್ ರಾಮ ದೇವ್ರ ಮನೇಲೆ ಕೂತ್ ಮಾಡ್ಬೇಕು ಅಂತ ನಾವು ಭಗವಂತನ ಎಲ್ಲೆಲ್ಲೂ ನೋಡೋರಲ್ವ ನಾವು ಪ್ರತಿಯೊಂದು ಇಲ್ಲಿರೋ ಈ ಎಲ್ಲೆಲ್ಲೂ ನೋಡ್ತೀವಲ್ಲ ನಾವು ಬೀಸ್ತಾ ಇರೋ ಗಾಳಿನೂ ನೋಡ್ತೀವಲ್ಲ ನಾವು
ಅದಕ್ಕೆ ನೀವು ಏರೋಬಿಕ್ಸ್ ವರ್ಕೌಟ್ ಮಾಡ್ತಿದ್ದೀರಾ ಮಾಡಿ, ರಾಮ 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 ಅದು ಕರೆಕ್ಟಾಗಿ ಕಾಲು ಮೇಲೆ ಕೆಳಗೆ ಮಾಡ್ತೀರಾ ನೀವು? ಆ್ಯಬ್ಸ್ ಎಕ್ಸಸೈಸ್ ಮಾಡಬೇಕಾ, ಎದ್ದು ಕೂತು ಮಾಡಬೇಕಾ, ಸ್ಪಾಟ್ ಜಾಗಿಂಗ್ ಮಾಡಬೇಕಾ, ಅಥವಾ ಏನು ನೀ ಕಿಕ್ಸ್ ಮಾಡಬೇಕಾ, ಏನು ಮಾಡ್ತೀರಾ ಮಾಡಿ. ಬ್ಯೂಟಿಫುಲ್. ಜಿಮ್ಮಲ್ಲಿ ಹಾಕೋಬೇಕಾ ಹಾಕೊಳ್ಳಿ, ಏರೋಬಿಕ್ಸ್ ಮಾಡ್ತೀರಾ ಮಾಡಿ, ದೇವ್ರನ್ನ ಕೂತ್ಕೊಂಡು ಧ್ಯಾನ ಮಾಡ್ತೀರಾ, 3.5 ನಿಮಿಷದಲ್ಲಿ 249 ಬಾರಿ ರಾಮನಾಮ ಜಪ ಆಗುತ್ತೆ. 249 ಸರಿ? ಹಾಂ. 100 ಸಲ ಮಾಡಿದ್ರೆ ಅಯ್ಯೋ ಸರ್ 100 ಸಲ ಹೇಳ್ಬೇಕು ರಾಮ 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 ಅಷ್ಟೆಲ್ಲ ಡೌಟೇ ಬೇಡ. ಲೆಕ್ಕ ಇಟ್ಕೊಳ್ಳೋದು ಪರಿಮಯನೂ ಇಲ್ಲ, ಹಾಡು ಹೇಳ್ಕೊಂಡ್ರೆ ಅದ್ರ ಜೊತೆ ಕೋರಸ್ ಹಾಡಿ ರಾಮ 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 ರಾಮ. ನೀವು ಯಾವ್ದ್ರಲ್ಲಿ ಬೇಕಾದ್ರೆ ಯೂಟ್ಯೂಬಲ್ಲಿ ಹುಡುಕಿ, ಅಮೆಝಾನ್ ಹುಡುಕಿ, ಸ್ಪಾಟಿಫೈಲಿ ಹೋಗಿ, ಆಪಲ್ ಟ್ಯೂನ್ಸ್ ಹೋಗಿ, ಎಲ್ಲಾದ್ರಲ್ಲೂ ಇದೆ. ಆನ್ಲೈನ್ ಹಾಡು ಬಿಡಿ ಅಲ್ವಾ ಇವಾಗ್ಲೂ. ಸಕಲ ನಾಮ ಸಕಲ ಧಾಮ ಸರಸ ಸುಲಭ ರಾಮ ನಾಮ ರಾಮ 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 ರಿಪುವಿನಾಶ ರಾಮ ಬಾಣ ರಾವಣ ಕುಲ ಸಂಹರಣ ರಾಮ 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 ಗರ್ಭದಮನ ಗಹನ ಸಾರ ಗುಹ ವಂದಿತ ಪೂಜ್ಯ ಪಾದ ಮಂತ್ರಸಾರ ಮಹಿಮ ಪೂರ ಮಹಾವೀರ ಪುರುಷೋತ್ತಮ ಪವನ ತನಯ ಸದಾ ಭಜಿತ ಪಾವನ ನಿಜ ಪುಣ್ಯ ನಾಮ ರಾಮ 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 ರಾಮ. ಇದಾದ್ಮೇಲೆ ನೋಡಿ, ಯಾರು ಇದನ್ನು ಪರ್ಫಾರ್ಮ್ ಮಾಡ್ಲಿಕ್ಕೆ ಇಷ್ಟಪಡ್ತಾರಾ, ಬೇರೆ ಸಿಂಗರ್ಸು, ಬೇರೆ ವೇದಿಕೆಯಲ್ಲಿ ಸ್ಟೂಡೆಂಟ್ಸು, ಯಾರೋ ನಮ್ಮ ಕಾಲೇಜಲ್ಲಿ ಇದನ್ನು ಹಾಡ್ತೀವಿ, ಅವ್ರಿಗೆ ಒಂದು ಜನರ ಜೊತೆ ಇಂಟ್ರಾಕ್ಷನ್ ಇರಲಿ ಅಂತ ಸತ್ಯವಚನ ನಿತ್ಯ ಭಜನ ರಾಮ 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 ಧರ್ಮ ರಕ್ಷ ನಿರತ ವಚನ. ಅದು ರಾಮನು ಮಾಡಿದ್ದು, ನಾವು ಅದನ್ನೇ ಮಾಡಬೇಕು. ನಮ್ಮ ಧರ್ಮ ರಕ್ಷಣೆಗಾಗಿ ತನು ಮನ ಧನ ಎಲ್ಲವನ್ನು ಸಮರ್ಪಿಸಬೇಕು. ಎಲ್ಲರೂ ಕ್ರಾಂತಿಕಾರಿಯಾದ ರೀತಿಯಲ್ಲಿ ನಾವು ವರ್ತನೆ ಮಾಡ್ಬೇಕು, ಮಾಡಬೇಕು ಇಳಿದು. ಅಯ್ಯೋ ಯಾರೋ ಮಾಡ್ಕೋತಾರೆ ಬಿಡಪ್ಪ, ಯಾರೋ ಒಂದು ಸಂಘಟನೆಗಳು ಮಾಡ್ಕೋತಾರೆ, ಹಿಂದೂ ಪರ್ವತ ಸಂಘಟನೆಗಳು, ಇನ್ಯಾವುದೋ ಒಂದು ಯೋಚನೆ ಪರ್ವತ ಸಂಘಟನೆ ಅವ್ರು ಮಾಡ್ಕೋತಾರೆ, ನಮ್ಗೇನು ಮಂಡಿ ಕೂತರೋಣ? ಇದಲ್ಲ, ನಾವು ಒಗ್ಗಟ್ಟಾಗದೊರ್ತು ನಾವು ನಮ್ಮ ತನದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಭಾರತದ ಗಟ್ಟಿತನ ತೋರಿಸ್ತೊರ್ತು ಸುಮ್ಮನೆ ಮನೇಲಿ ಕೂತು. ನೋಡಿ, ಸ್ವಂತ ಜಪ ನಿತ್ಯಾನುಷ್ಠಾನಗಳು ಪರ್ಸ್ನಲ್ ಲೆವೆಲ್ ಓಕೆ, ಸಮಾಜಕ್ಕೂ ಏನಾದ್ರು ಕೊಡಬೇಕಲ್ವಾ ನಾವು? ಕಲೆ ಬರೀ ಕಲೆಯಾಗಿ ಉಳ್ಕೊಳ್ಳದೆ ಅರಳೋ ಅಂತ ಕಲೆ ಆಗ್ತಾ ಇದೆ. ಇವತ್ತಿನ ಸಮಾಜ ವಾಪಸ್ ನಮ್ಮ ಭಾರತೀಯ ಸಂಸ್ಕೃತಿ ತಿರುಗಿ ನೋಡ್ಬಿಟ್ರೆ ಅನ್ಬಿಲಿವೇಬಲ್ ಆನಂದ ಸಿಗುತ್ತೆ. ನಮ್ಮ ಆಚರಣೆಗಳು, ನಮ್ಮ ಹಬ್ಬಗಳು, ನಮ್ಮ ಉಡುಗೆ ತೊಡುಗೆ, ನಮ್ಮ ಅಡುಗೆ, ನಮ್ಮ ರೀತಿ, ನಮ್ಮ ವಿಶ್ವಾಸ, ಫ್ಯಾಮಿಲಿ ಒಟ್ಟಿಗೆ ಹೋಗೋದು, ಒಟ್ಟಿಗೆ ಸೇರೋದು, ಒಟ್ಟಿಗೆ ಇರೋದು, ಇದನ್ನೆಲ್ಲ ಕಾಂಪ್ರಮೈಸ್ ಮಾಡೋಕೆ ರೆಡಿ ಇದ್ದಾರೆ. ದುಡ್ಡೊಂದು ಬಿದ್ದರೆ ಸಾಕಲ್ಲ ಅಕೌಂಟ್ಗೆ ದರಿದ್ರೆ.